ಭಾಗವಾಗಿ ರಾಜ್ಯಾದ್ಯಂತ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗಳನ್ನು ಸ್ಥಾಪಿಸಿದೆ. ರಾಜ್ಯದಲ್ಲಿ ಒಟ್ಟು 162 ಮುಖ್ಯ ಮಾರುಕಟ್ಟೆಗಳು ಹಾಗೂ 352 ಉಪ ಮಾರುಕಟ್ಟೆಗಳಿವೆ. ಪ್ರತಿಯೊಂದು ಮಾರುಕಟ್ಟೆ ಸಮಿತಿಯ ಆಡಳಿತ ಮಂಡಳಿಯಲ್ಲಿ 18 ಮಂದಿ ಸದಸ್ಯರಿರುತ್ತಾರೆ. ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗೆ ತಾಲೂಕಿನ ಹಳೇ ಗುಡಿಬಂಡೆ ಗ್ರಾಮದ ತಿಮ್ಮಾರೆಡ್ಡಿಯನ್ನು ನಾಮನಿರ್ದೇಶಿತ ಸದಸ್ಯರನ್ನಾಗಿ ನೇಮಕ ಮಾಡಿ ಸರ್ಕಾರ ಗುರುವಾರ ಆದೇಶ ಹೊರಡಿಸಿದೆ. ಈ ಸಂದರ್ಭದಲ್ಲಿ ಗುಡಿಬಂಡೆ ತಾಲೂಕಿನ ಬಿಜೆಪಿಯ ಜಿಎಸ್ ನಾಗರಾಜ್, ಬಿಜೆಪಿಯ ಮಾಜಿ ಅಧ್ಯಕ್ಷ ಜಿವಿ ರಾಜಗೋಪಾಲ್, ಬಿಜೆಪಿ ಮುಖಂಡರಾದ ಎಲ್ಲೋಡು ಹರೀಶ್ ಹಾಗೂ ಎಲ್ಲೋಡು ಅಶ್ವಥಪ್ಪ, ಅನಿಲ್ ಜಿವಿ ಶ್ರೀನಾಥ್ ಹಾಗೂ ಬೆನ್ನೆ ಪ್ರತಿ ಅಶ್ವಥಪ್ಪ, ಗಂಗಾಧರ್ ಹಾಗೂ ರಾಜಶೇಖರ್ ರವರು ಮಾತನಾಡಿ, ಬಾಗೇಪಲ್ಲಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗೆ ನಾಮನಿರ್ದೇಶಕ ಸದಸ್ಯರನ್ನಾಗಿ ಮಾಡಲು ಶ್ರಮಿಸಿದ ಎಲ್ಲ ನಮ್ಮ ಬಿಜೆಪಿ ಪಕ್ಷದವರು, ಜಿಲ್ಲಾಧ್ಯಕ್ಷ ರಾಮಲಿಂಗಪ್ಪ ಹಾಗೂ ಬಿಜೆಪಿ ಮುಖಂಡರಿಗೆ ಮತ್ತು ಕಾರ್ಯಕರ್ತರಿಗೆ ಅಭಿನಂದನೆಗಳನ್ನು ತಿಳಿಸಿದರು. ನಾನು ನಾಮನಿರ್ದೇಶಕನಾಗಿ ಎಪಿಎಂಸಿಗೆ ಕೊಟ್ಟಿರೋದಕ್ಕೆ ನಮ್ಮ ತಾಲೂಕು ಅಧ್ಯಕ್ಷರು, ಜಿಲ್ಲಾಧ್ಯಕ್ಷರು ಮತ್ತು ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ನಾನು ಮೊದಲನೇ ನಾನು ಆಭಾರಿಯಾಗಿದ್ದೇನೆ. ಮತ್ತು ನನಗೆ ಕೊಟ್ಟಿರೋ ಜವಾಬ್ದಾರಿಯನ್ನು ನಾನು ಹೃದಯಪೂರ್ವಕವಾಗಿ, ನಾನು ಮನಸ್ಫೂರ್ತಿಯಾಗಿ, ಯಾವುದೇ ಪ್ರಾಮಾಣಿಕವಾಗಿ ನಾನು ದುಡಿತೀನಿ ಅಂತೇಳಿ. ಮತ್ತು ಏನು ಎಪಿಎಂಸಿ ಮಾರ್ಕೆಟ್ ನಮ್ಮ ಗುಡಬಂಡೆಯಲ್ಲಿ ಇಲ್ಲ, ಅದನ್ನು ಶತಾಯಗತಾಯ ನನ್ನ ಅವಿರತ ನಾನು ಪ್ರಯತ್ನ ಮಾಡಿ ಏನಾದರೂ ಮಾಡಿ ಅಲ್ಲಿ ಖಂಡಿತ ಇದು ಮಾಡಿ ಎಪಿಎಂಸಿನ ತರಕ್ಕೆ ಆದಷ್ಟು ನಾನು ಪ್ರಯತ್ನ ಮಾಡ್ತೀನಿ. ಮತ್ತು ಮೊದಲನೇ ನಂತರ ಏನು ಅಂದರೆ ಇಲ್ಲಿ ಎಲ್ಲ ನಾನು ಈ ಅಲ್ಲ ನಾನು ಎಪಿಎಂಸಿ ನಾನು ಸದಸ್ಯನಾಗಬೇಕಾದ್ರೆ ಮುಖ್ಯ ಕಾರ್ಯಕರ್ತರು, ಇಲ್ಲಿರೋ ನಮ್ಮ ಹಿರಿಯ ಮುಖಂಡರು ಮತ್ತು ಕಾರ್ಯಕರ್ತರು ಮತ್ತು ಎಲ್ಲ ಪದಾಧಿಕಾರಿಗಳು ಅವರಿಗೆ ನಾನು ಯಾವತ್ತೂ ಆಭಾರಿಯಾಗಿರ್ತೇನೆ. ನಾನು ಯಾವಾಗ ಕೂಡ ನಾನು ಅವ್ರಿಗೆ ಆಭಾರಿಯಾಗಿರ್ತೇನೆ ಮತ್ತು ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಈ ಸಮಿತಿಯ 16 ಜನರ ಒಂದು ಏನು ಕಮಿಟಿ ಇದೆ, ಅದರಲ್ಲಿ ಸರ್ಕಾರದಿಂದ ಆಯ್ಕೆಯಾಗಿರ್ತಕ್ಕಂಥ 3 ನಾಮನಿರ್ದೇಶನ ಸದಸ್ಯರಲ್ಲಿ ಗುಡಿಬಂಡೆ ತಾಲೂಕಿಗೆ 1 ಮತ್ತು ಬಾಗೇಪಲ್ಲಿ ತಾಲೂಕಿಗೆ 2 ನಿರ್ದೇಶನ ಕೊಟ್ಟಿರ್ತಾರೆ. ಇದರಲ್ಲಿ ಗುಡಿಬಂಡೆ ತಾಲೂಕಿನ ನಮ್ಮ ತಿಮ್ಮಾರೆಡ್ಡಿಯವರನ್ನು, ಹಳೆ ಗುಡಿಬಂಡೆ ತಿಮ್ಮಾರೆಡ್ಡಿಯವರನ್ನು ಆಯ್ಕೆಯಾಗಿರ್ತಾರೆ. ಆಯ್ಕೆ ಮಾಡಿದ್ದಕ್ಕಾಗಿ ತಾಲೂಕಿನ ಅಧ್ಯಕ್ಷರು, ಜಿಲ್ಲಾಧ್ಯಕ್ಷರಾದ ರಾಮಲಿಂಗಪ್ಪನವರು ಮತ್ತು ಸರ್ಕಾರದ ಮುಖ್ಯಮಂತ್ರಿಗಳಂತೆ ಯಡಿಯೂರಪ್ಪ ಅವರು ಕೂಡ ನಾವು ಇವತ್ತು ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಏನು ಬಾಗೇಪಲ್ಲಿ ಮಾರುಕಟ್ಟೆಯಲ್ಲಿ ನಡೆಯುತ್ತಿರ್ತಕ್ಕಂಥ ರೈತರಿಗೆ ಏನು ತೊಂದರೆಗಳಾಗ್ತಿದೆ ಅಂಥವನ್ನು ಗುರುತಿಸಿ, ರೈತರಿಗೆ ಅನ್ಯಾಯ ಆಗದಿರ ಕೆಲವೊಂದು ಕೆಲಸಗಳು ಆಗಬೇಕಾಗಿದೆ. ಈ ಭಾಗದ ರೈತರಿಗೆ ಕೋಲ್ಡ್ ಹೌಸ್ ಸೌಲಭ್ಯಗಳು ಕಡಿಮೆ ಇದೆ, ಮಾರುಕಟ್ಟೆ ಫೆಸಿಲಿಟೀಸ್ ಕಡಿಮೆ ಇದೆ. ಹಾಗೆಯೇ ಬಾಗೇಪಲ್ಲಿ ಮತ್ತು ಗುಡಿಬಂಡೆ ಸಪರೇಟ್ ತಾಲೂಕಾಗಿರೋದ್ರಿಂದ ಗುಡಿಬಂಡೆಯಲ್ಲೂ ಕೂಡ ಒಂದು ಮಿನಿ ಮಾರುಕಟ್ಟೆ ಮಾಡಬೇಕು ಅನ್ನೋದು ಒಂದು ಸರ್ಕಾರದ ಪ್ರಸ್ತಾವ ಇದ್ದರೂ ಕೂಡ ಸದ್ಯಕ್ಕೆ ಆಗ್ತಾಯಿಲ್ಲ. ಅದು ಕೆಲವೊಂದು ಹಂತಕ್ಕೆ ಬಂದು ನಿಂತೋಗಿದೆ. ಅದನ್ನು ನಮ್ಮ ತಿಮ್ಮಾರೆಡ್ಡಿಯವರ ಮುಖಾಂತರ ನಾವು ಸಾಧ್ಯವಾದಷ್ಟು ಅದು ಗುಡಿಬಂಡೆಗೂ ಮಾರುಕಟ್ಟೆ ಏನು ಓಪನ್ ಮಾಡಲಿಕ್ಕೋಸ್ಕರ ನಾವು ಮುಂದಿನ ದಿನಗಳಲ್ಲಿ ಶತಪ್ರಯತ್ನ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈ ಟೈಮಲ್ಲಿ ತಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತೇಳಿದ್ರೆ ರೈತರು ಸುತ್ತಮುತ್ತಲು ಇರ್ತಕ್ಕಂಥ ಚಿಕ್ಕಬಳ್ಳಾಪುರ ಮತ್ತು ಗೌರಿಬಿದ್ದೂರು ಮತ್ತು ಚಿಕ್ಕ ಬಾಗೇಪಲ್ಲಿ 3 ಮಾರುಕಟ್ಟೆಗಳಿಗೂ ಇಲ್ಲಿಂದ ತರಕಾರಿ ಹೋಗ್ತಾ ಇದೆ. ಇಲ್ಲೇ ಮಾರ್ಕೆಟ್ ಆದರೆ ರೈತರಿಗೆ ಸಾಗಾಜಿನ ವೆಚ್ಚ ಬಿಟ್ಟು ರೈತರಿಗೆ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಅಭಿಪ್ರಾಯ ಇದೆ. ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಇವತ್ತಿನ ದಿನ ನಮ್ಮ ಸ್ನೇಹಿತರು ಆಗಿರ್ತಕ್ಕಂಥ ತಿಮ್ಮಾರೆಡ್ಡಿ ಅವ್ರನ್ನ ನಮ್ಮ ಏನು ಬಾಗೇಪಲ್ಲಿ ಮತ್ತು ಗುಡಿಬಂಡೆಗೆ ಹೆಮ್ಮಿಕೊಂಡಿರ್ತಕ್ಕಂಥ ಒಂದು ವ್ಯವಸಾಯ ಉತ್ಪನ್ನ RMC ಏನಂತೀವಿ ನಮ್ಮ APMC ಯಾರ್ಡ್ಗೆ ನಾಮನಿರ್ದೇಶಿತ ವ್ಯಕ್ತಿಯನ್ನಾಗಿ ನಮ್ಮ ತಿಮ್ಮಾರೆಡ್ಡಿ ಅವ್ರನ್ನ ನಮ್ಮ ಸರ್ಕಾರ, ಕರ್ನಾಟಕ ರಾಜ್ಯ ಸರ್ಕಾರ, BJP ಸರ್ಕಾರ ಘೋಷಣೆ ಕೊಟ್ಟಿದೆ. ಅತಿನ ಹೆಚ್ಚಿನ ಸಮಯವನ್ನು ಪಕ್ಷಕ್ಕಾಗಿ ಸಮಯ ಕೊಟ್ಟು ದುಡಿತಾ ರೈತರ ಕೆಲಸಗಳನ್ನು ಮಾಡ್ತಾ ರೈತರ ಸೇವೆಗಳನ್ನು ಮಾಡ್ತಾ ಇರತಕ್ಕಂಥ ತಿಮ್ಮಾರೆಡ್ಡಿಯನ್ನು ಇವತ್ತು ನಮ್ಮ ಪಕ್ಷ ಗುರುತಿಸಿದೆ. ನಮ್ಮ ಗುಡಿಬಂಡೆ ತಾಲೂಕಿನ ಎಲ್ಲ ಕಾರ್ಯಕರ್ತರ ಪರವಾಗಿ ನಾವು ಇವತ್ತಿನ ದಿನ ಹೆಮ್ಮೆಯಿಂದ ಅವರಿಗೆ ಹುತ್ಪೂರ್ವಕ ಸ್ವಾಗತವನ್ನು ಕೊಡ್ತಾ ಇದ್ದೀವಿ.
ಸರ್ಕಾರ ಈ ಒಂದು ನಿಯಮವನ್ನು ನಮ್ಮ ನಿಷ್ಠಾವಂತ ಕಾರ್ಯಕರ್ತನಿಗೆ ಈ ರೀತಿಯಾಗಿ ಕೊಟ್ಟಿರೋದು ಸರ್ಕಾರಕ್ಕೂ ಕೂಡ ನಾವು ಧನ್ಯವಾದಗಳನ್ನು ತಿಳಿಸ್ತೇವೆ. ಇವತ್ತಿನ ದಿನ ರೈತರಿಗೆ ಮಾರುಕಟ್ಟೆಯಿಂದ ವ್ಯವಸ್ಥಿತವಾಗಿ ಆಗಬೇಕಾಗಿದ್ದನ್ನು ಅನಾನುಕೂಲವಾಗಿ ತೊಂದರೆ ಆಗ್ತಾ ಇದೆ. ಪ್ರತಿಯೊಂದು ಯಾವುದೇ ಒಂದು ಬೆಳೆದರೂ ಕೂಡ ಮಾರುಕಟ್ಟೆಯಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ. ಅದಕ್ಕೆ ಇಂಥ ಯುವಕರು ಆ ಒಂದು ನಿರ್ದೇಶಕರಾಗಿ ನವನಿರ್ದೇಶಕರಾಗಿ ಹೋಗಿ ಸೇರಿದ್ದೆ ಆದರೆ ಆಧುನಿಕ ರೀತಿಯಲ್ಲಿ ರೈತರಿಗೆ ಸಿಗಬೇಕಾಗಿರ್ತಕ್ಕಂಥ ಉತ್ತಮ ಬೆಲೆ ಆಗಲಿ, ಇನ್ನೊಂದು ಆಯಾ ಸಮಯಕ್ಕೆ ಹೋಗ್ತಕ್ಕಂಥ ತರಕಾರಿಗಳು ಸೇಲ್ ಮಾಡೋದ್ರಲ್ಲಿ, ಇಲ್ಲಿನಿಂದ ಇಲ್ಲಿ ಹೆಚ್ಚಾದಲ್ಲಿ ಇನ್ನೊಂದು ಮಾರುಕಟ್ಟೆಗೆ ರವಾನಿಸುವಂಥದ್ದಕ್ಕೆ ಒಂದು ಸ್ವಲ್ಪ ರಿಸ್ಕ್ ತಗೊಂಡು ಕೆಲಸ ಮಾಡೋದಕ್ಕೆ ಇಂಥ ವ್ಯಕ್ತಿಗಳು ಆಯ್ಕೆ ಆದರೆ ಒಳ್ಳೆಯದು ಅನಿಸುತ್ತೆ. ಹಾಗಾಗಿ ಆ ರೀತಿಯಾಗಿ ನಮ್ಮ ನಿಷ್ಠಾವಂತ ಕಾರ್ಯಕರ್ತರನ್ನ ತಿಮ್ಮರೆಡ್ಡಿಯನ್ನ ಈ ರೀತಿಯಾಗಿ ಆಯ್ಕೆ ಮಾಡಿರೋದು ನಮಗೆ ಹೆಮ್ಮೆಯ ವಿಷಯವಾಗಿದೆ. ನಮ್ಮ ಮಾರುಕಟ್ಟೆಗೆ ನಾಮನಿರ್ದೇಶಕರ ಸಂಖ್ಯೆ 3 ಕೊಡಬಹುದಾಗಿತ್ತು, ಒಂದು ಜನರಲ್ಲು, ಒಂದು ಮಹಿಳೆ ಮತ್ತು ಒಂದು SC/ST. ಹಾಗಾಗಿ ಜನರಲ್ ಅಲ್ಲೇ ನಮ್ಮ ತಿಮ್ಮಾರೆಡ್ಡಿ ಅವರನ್ನ ಕೊಟ್ಟಿದೆ. ಮತ್ತೆ ಬಾಗೇಪಲ್ಲಿ ತಾಲೂಕು ದೊಡ್ಡದಾಗಿರೋದ್ರಿಂದ ಒಂದು ಮಹಿಳೆ ಮತ್ತು SC/ST ಹೆಸರನ್ನ ಬಾಗೇಪಲ್ಲಿ ತಾಲೂಕು ಕೊಟ್ಟಿದೆ.